ವೆಲ್ಕಮ್ ಟು ಸ್ಮಾರ್ಟ್ ಸಿಲಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 8ನೇ ತರಗತಿಯ ಗಣಿತ ಭಾಗ 1ರ ಮೊದಲನೇ ಅಧ್ಯಾಯದ ಸಂಖ್ಯೆಗಳೊಂದಿಗೆ ಆಟ ಈ ಅಧ್ಯಾಯದ ಒಂದು ಅಭ್ಯಾಸ ಪುಸ್ತಕದ ಸಮಸ್ಯೆಗಳನ್ನು ನಾವಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 3 ವಿಡಿಯೋಗಳು ಚಾನಲ್ನಲ್ಲಿವೆ. ಅಲ್ಲದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಸಂಖ್ಯೆಗಳೊಂದಿಗೆ ಆಟವನ್ನು ಕಂಪ್ಲೀಟ್ ಆಗಿ ನಾವು ಬಿಡಿಸ್ಕೊಂಡಿದ್ದೀವಿ. ಸೊ ಬಹಳ ಚೆನ್ನಾಗಿ ವಿಡಿಯೋವನ್ನು ನೋಡಿ ಅದರ ಒಂದು ಲಾಭನ ಪಡ್ಕೊಂಡಿದ್ದಾರೆ. ಸೊ ತಾವು ಸಹ ಆ ವಿಡಿಯೋವನ್ನು ನೋಡಿ ಈ ಅಧ್ಯಾಯವನ್ನು ತಿಳ್ಕೊಬೇಕು. ಆ ಅಧ್ಯಾಯ ತಿಳ್ಕೊಂಡ ನಂತರನೇ ಈ ಅಭ್ಯಾಸ ಪುಸ್ತಕದ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ಬಳಸಿ ಈ ವಿಡಿಯೋವನ್ನು ನೋಡಬಹುದು. ಸೊ ಇಂಥ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರ್ತೀವಿ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಬಗ್ಗೆ ತಿಳಿಸಿ. ಬನ್ನಿ ಇವತ್ತು ಈ ಒಂದು ಸಮಸ್ಯೆಗಳನ್ನ ಮುಂದುವರಿಸೋಣ. ಸೊ ವಿದ್ಯಾರ್ಥಿಗಳೇ, 6ನೇ ಒಂದು ಮುಖ್ಯ ಸಮಸ್ಯೆ ಕ್ರಮ ನಂಬರ್ 5ರಲ್ಲಿ ಸಿಗಾಗಲೇ ಹಿಂದಿನೆಲ್ಲ ಸಮಸ್ಯೆ ಒಂದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ತಾವು ನೋಡಿ ತಿಳ್ಕೊಬಹುದು. ಸೊ ಈ ಕೆಳಗಿನ ಸಂಖ್ಯೆಗಳನ್ನು ವಿರುದ್ಧ ಕ್ರಮದಲ್ಲಿ ಬರೆದು, ಇದರ ಅರ್ಥ ತಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಈ ಒಂದು 5ನೇ ಸಮಸ್ಯೆ ಆಗಿರ್ಬೋದು, 4ನೇ ಸಮಸ್ಯೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಈ ಒಂದು 6ನೇ ಸಮಸ್ಯೆ ಇದೆ. ಸೊ ಕೊಟ್ಟಂತ ಸಂಖ್ಯೆಯನ್ನು ವಿರುದ್ಧ ಕ್ರಮದಲ್ಲಿ ಬರೆದುಕೊಂಡು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು, ಇದರರ್ಥ ವ್ಯತ್ಯಾಸ ಮಾಡಿ, ಆ ಬಂದಂತ ವ್ಯತ್ಯಾಸವನ್ನ 99ರಿಂದ ಭಾಗಿಸಿ ಉಳಿದಂತಹ ಒಂದು ಶೇಷವನ್ನ ಬರೆಯಿರಿ ಅಂತ ಇಲ್ಲಿ ಕೇಳಲಾಗಿದೆ. ಸ್ಟಾರ್ಟ್ ಮಾಡೋಣ. ಓಕೆ, ಕೊಟ್ಟಂತ ಒಂದು ಸಂಖ್ಯೆ 248. ಸೊ 248 ಇದನ್ನ ವಿರುದ್ಧ ಕ್ರಮದಲ್ಲಿ ಬರ್ಕೊಳ್ಳೋಣ. ಸೊ ವಿರುದ್ಧ ಕ್ರಮ ಅಂತಂದ್ರೆ ವಿದ್ಯಾರ್ಥಿಗಳೇ ಕೊನೆಯದಲ್ಲಿರುವುದನ್ನ ಮೊದಲಿಗೆ, ಸೊ ಈ ರೀತಿನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ 8 ಬಿಡಿ ಸ್ಥಾನದಲ್ಲಿದೆ, ಅದನ್ನ 100ರ ಸ್ಥಾನದಲ್ಲಿ ಬರ್ಕೊಳ್ಳೋಣ. 4 10ರ ಸ್ಥಾನದಲ್ಲಿದೆ, ಅದು ಅಲ್ಲಿಯೇ ಉಳಿದು ಬಿಡುವುದು. ಇನ್ನು 2ನ್ನ ವಿರುದ್ಧವಾಗಿ ಬರೆದಾಗ ಅದು ಬಿಡಿ ಸ್ಥಾನದಲ್ಲಿ ಬರುವುದು. ಸೊ ಇದು ವಿರುದ್ಧ ಸಂಖ್ಯೆ. ಸೊ ಇನ್ನು ಇವುಗಳ ವ್ಯತ್ಯಾಸ ಕಂಡುಕೋಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೆಯಬೇಕು. ಸೊ 842 ಮೈನಸ್ 248 ಇವೆರಡನ್ನ ಮೈನಸ್ ಮಾಡ್ಕೊಳ್ಳೋಣ. ಸೊ 12ರಲ್ಲಿ 8ನ್ನ ಮೈನಸ್ ಮಾಡಿದರೆ 4, 4ರಲ್ಲಿ 5ನ್ನ ಮೈನಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ 1 ಅಂತ ತೆಗೆದುಕೊಳ್ಳೋಣ. 14ರಲ್ಲಿ 5ನ್ನ ಮೈನಸ್ ಮಾಡಿದರೆ 9. ನೆಕ್ಸ್ಟ್ 8ರಲ್ಲಿ 3ನ್ನ ಮೈನಸ್ ಮಾಡಿದರೆ 5. ಸೊ ಬಂದಂತ ಉತ್ತರ ಒಂದು ವ್ಯತ್ಯಾಸ 594. ಇದನ್ನ ನಾವೀಗ 99ರಿಂದ ಭಾಗಿಸ್ಕೋಬೇಕು. ಓಕೆ, ಸೊ 594 ಇದನ್ನ 99ರಿಂದ ಭಾಗಿಸ್ಕೊಳ್ಳೋಣ. ಓಕೆ, 90ರ ಮಗ್ಗಿಯಲ್ಲಿ 594 ಯಾವಾಗ ಬರುವುದು ಸ್ವಲ್ಪ ಚೆಕ್ ಮಾಡ್ಕೊಂಡ್ ಬಿಡಿ. ಸೊ 99ನ್ನು ನೀವು 5ರಿಂದ 4ರಿಂದ 6ರಿಂದ ಗುಣಾಕಾರ ಮಾಡಿ ಚೆಕ್ ಮಾಡ್ಕೋಬೇಕು. ಅವಾಗ ನಿಮ್ಗೆ ತಿಳಿದು ಬರುವುದು ಇದು 6ರಿಂದ. ಸೊ 99 ಗುಣಾಕಾರ 6 ಇದು 594. 2ನ್ನ ಮೈನಸ್ ಮಾಡಿ 0 0 0. ಇದರರ್ಥ ಶೇಷ 0. ತೀತಲ ವಿದ್ಯಾರ್ಥಿಗಳು, ಎಷ್ಟು ಸಿಂಪಲ್ ಆದಂತ ಒಂದು ಸಮಸ್ಯೆ. ಇನ್ನು 2ನೇ ಸಮಸ್ಯೆ. ಸೊ ಕೊಟ್ಟಂತ ಸಂಖ್ಯೆ 305. ಇದನ್ನ ವಿರುದ್ಧ ಒಂದು ಕ್ರಮದಲ್ಲಿ ಬರೆದುಕೊಳ್ಳೋಣ. ಸೊ ಇದು 503. ಇವೆರಡನ್ನ ಮೈನಸ್ ಮಾಡೋಣ. 503 ಮೈನಸ್ 305. ಓಕೆ, 3ರಲ್ಲಿ 5ನ್ನ ಮೈನಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ 1ನ್ನ ತೆಗೆದುಕೊಳ್ಳೋಣ. 13ರಲ್ಲಿ 5ನ್ನ ಮೈನಸ್ ಮಾಡಿದರೆ ಅದು ಉಳಿಯುವುದು 8. ಸೊ 0ರಲ್ಲಿ 1ನ್ನ ಮೈನಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 1ನ್ನ ತೆಗೆದುಕೊಳ್ಳೋಣ. 10ರಲ್ಲಿ 1ನ್ನ ಮೈನಸ್ ಮಾಡಿದರೆ 9. ನೆಕ್ಸ್ಟ್ 3+1=4. 5ರಲ್ಲಿ 4ನ್ನ ಮೈನಸ್ ಮಾಡಿದರೆ 1. ಸೊ ಈಗ ಬಂದಂತ ಈ ಒಂದು 198ನ್ನ 99ರಿಂದ ಭಾಗಾಕಾರ ಮಾಡ್ಕೊಳ್ಳೋಣ. ಸೊ 198 ಭಾಗಾಕಾರ 99. ಸೊ 99ರ ಮಗ್ಗಿಯಲ್ಲಿ 188 ಬರುವುದು 2ರಿಂದ. ಸೊ 198 ಮೈನಸ್ ಮಾಡ್ಕೊಳ್ಳಿ. 0 0 0. ಇದರ ಅರ್ಥ ಇಲ್ಲಿಯೂ ಸಹ ಶೇಷ 0. ತೀತಲ ಎಷ್ಟು ಈಸಿ ಆಗಿದೆ. ಇನ್ನು ಕೊನೆಯ ಸಮಸ್ಯೆ, ಈ 6ನೇ ಮುಖ್ಯ ಸಮಸ್ಯೆಯಲ್ಲಿ ಕೊನೆಯ ಸಮಸ್ಯೆ 485. ಇದನ್ನ ವಿರುದ್ಧ ಕ್ರಮದಲ್ಲಿ ಬರೆದುಕೊಂಡಾಗ ಇದು 584. ಸಿಗರೆಟನ್ನ ಈಗ ನಾವು ಮೈನಸ್ ಮಾಡ್ಕೊಳ್ಳೋಣ. 584 ಮೈನಸ್ 485. ಓಕೆ, 14ರಲ್ಲಿ 5ನ್ನ ಮೈನಸ್ ಮಾಡಿದರೆ ಇದು 9. 8ರಲ್ಲಿ 9ನ್ನ ಮೈನಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ 1. ಸೊ 18ರಲ್ಲಿ 9ನ್ನ ಮೈನಸ್ ಮಾಡಿದರೆ ಇದು 9.
ಸೊ ಐದು ನಾಲ್ಕು ಪ್ಲಸ್ ಒಂದು ಐದು, ಸೊ ಐದರಲ್ಲಿ ಐದನ್ನ ಮೈನಸ್ ಮಾಡಿದ್ರೆ ಇದು ಸೊನ್ನೆ. ಇದರ ಅರ್ಥ ಈಗ ವ್ಯತ್ಯಾಸ ಬಂದ್ಬಿಟ್ಟು 99. ಸೊ ಇದನ್ನ ನಾವೀಗ ಮತ್ತೆ 99 ಭಾಗಾಕಾರ ಮಾಡಬೇಕು. ಆದ್ದರಿಂದ ವ್ಯತ್ಯಾಸ 99, ಇದನ್ನ 99 ಭಾಗಿಸ್ಕೋಬೇಕು. ಸೊ ಒಂದರಿಂದ ಇದು ಭಾಗಿಸಲ್ಪಡುತ್ತದೆ. ಸೊ ಶೇಷ ಝೀರೋ, ಇದರ ಅರ್ಥ ಶೇಷ ಸೊನ್ನೆ. ತೀತಲ ವಿದ್ಯಾರ್ಥಿ ಎಷ್ಟು ಈಸಿ ಆಗಿದೆ. ಸೊ ಇದು ಐದನೇ ಒಂದು ರೋಮನ್ ನಂಬರ್ ಅಲ್ಲಿ ಆರನೇ ಮುಖ್ಯ ಪ್ರಶ್ನೆ. ಸೊ ಈಗ ಏಳನೇ ಮುಖ್ಯ ಸಮಸ್ಯೆ, ಒಂದು ಎರಡು ಮತ್ತು ಮೂರು ಈ ಅಂಕಿಗಳಿಂದ ಮೂರು ಅಂಕಿಗಳ ಸಂಖ್ಯೆಗಳನ್ನು ರಚಿಸಿ. ಸೊ ನೋಡಿ ಒಂದು ಡಿಫ್ರೆಂಟ್ ಆದಂತ ಸಮಸ್ಯೆ. ಸೊಲ್ಯೂಷನ್, ಒಂದು ಎರಡು ಮತ್ತು ಮೂರು ಈ ಅಂಕಿಗಳಿಂದ ಮೂರು ಅಂಕಿಗಳ ಸಂಖ್ಯೆ. ಓಕೆ, ಮೊದಲಿಗೆ 123, ಇದೊಂದು ಮೂರು ಅಂಕಿ ಸಂಖ್ಯೆ ಹೌದಲ್ಲ. ಸೊ ಇದನ್ನ ಈ ರೀತಿ ಬರೆದುಕೊಳ್ಳೋಣ. ನೆಕ್ಸ್ಟ್ ಈ ಅಂಕಿಗಳ ಸ್ಥಾನಗಳನ್ನ ಅದಲು ಬದಲು ಮಾಡಿ ಮತ್ತೊಂದು ಮೂರು ಅಂಕಿ ಸಂಖ್ಯೆನ ತಾಗಿಲಿ ಬರೀಬೇಕು. ಓಕೆ, 132. ಸೊ ಒಂದನ್ನ ಅಲ್ಲಿ ಇಟ್ಟಿದ್ದೀನಿ, ಎರಡು ಮತ್ತು ಮೂರನ್ನ ಸ್ಥಾನಗಳನ್ನ ಚೇಂಜ್ ಮಾಡಲಾಗಿದೆ ಹೌದಲ್ಲ. ಸೊ ನೆಕ್ಸ್ಟ್ ಅದೇ ರೀತಿ ಎರಡನ್ನ ಸ್ಥಿರವಾಗಿಟ್ಟು 13 ಅಂತ ಬರೆಯೋಣ. ಸೊ ಇದು ಸಹ ಒಂದು ಮೂರು ಅಂಕಿಯ ಸಂಖ್ಯೆ. ನೆಕ್ಸ್ಟ್ ಅದೇ ರೀತಿ ಎರಡನ್ನ ಅಲ್ಲೇ ಬರೆದು ಮೂರು ಮತ್ತು ಒಂದರ ಸ್ಥಾನಗಳನ್ನ ಅದಲು ಬದಲು ಮಾಡೋಣ. ಸೊ 231. ಸೊ ಇದು ಸಹ ಒಂದು ಮೂರು ಅಂಕಿ ಸಂಖ್ಯೆ. ಇದೇ ರೀತಿ ಈಗ ಮೂರನ್ನ ಸ್ಥಿರವಾಗಿಟ್ಟು ಒಂದು ಮತ್ತು ಎರಡನ್ನ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇದು 312. ಹಾ, ವಿದ್ಯಾರ್ಥಿಯಲ್ಲಿ ಬರೆಯುವಾಗ ಸಂಖ್ಯೆಗಳು ಸೇಮ್ ಸಂಖ್ಯೆಗಳು ಬರಬಾರದು, ಅದನ್ನ ನೀವು ಗಮನ ವಹಿಸಬೇಕು. ನೆಕ್ಸ್ಟ್ ಮತ್ತೊಂದು, ಮೂರನ್ನ ಸ್ಥಿರವಾಗಿಟ್ಟು ಈ 12 ಅಂಕಿಗಳನ್ನ ಅದಲು ಬದಲು ಮಾಡ್ಕೊಳ್ಳೋಣ. ಸೊ ಇದು 21. ಸೊ ಇದೇ ರೀತಿ ಮತ್ತೆ ಯಾವ್ದಾದ್ರು ಸಂಖ್ಯೆ ಬರ್ತದಂತ ಚೆಕ್ ಮಾಡ್ಕೊಳ್ಳಿ, ಇಲ್ವಲ್ಲ. ಸೊ ಈ ಎಲ್ಲಾ ಸಂಖ್ಯೆಗಳು ಒಂದು ಎರಡು ಮೂರು ಈ ಅಂಕಿಗಳಿಂದ ಮಾಡಲ್ಪಟ್ಟಂತ ಮೂರು ಅಂಕಿಯ ಸಂಖ್ಯೆಗಳು. ತೀತಲ ವಿದ್ಯಾರ್ಥಿಗಳೇ, ಸೊ ಇದು ಏಳನೇ ಸಮಸ್ಯೆ. ಇನ್ನು ಎಂಟನೇ ಸಮಸ್ಯೆ ತಿಳಿದುಕೊಳ್ಳೋಣ, ಬನ್ನಿ. ಸೊ ಎಂಟನೇ ಒಂದು ಸಮಸ್ಯೆ, 456 ಚಕ್ರೀಯ ಸಂಖ್ಯೆಗಳನ್ನ ಬರೆಯಿರಿ. ಸೊ ಚಕ್ರೀಯ ಸಂಖ್ಯೆ ಮೊದಲನೇ ಬಾರಿ ಕೇಳ್ತಾ ಇದ್ರಲ್ಲ, ಇನ್ನು ಇದು ಅಷ್ಟೇನು ಡಿಫಿಕಲ್ಟ್ ಆಗಿಲ್ಲ, ಸ್ವಲ್ಪ ಸಿಂಪಲ್ ಆಗಿದೆ. ಸ್ವಲ್ಪ ಗಮನವಿಟ್ಟು ನೋಡಿ, ಇಂತಹ ಬಹಳಷ್ಟು ಸಮಸ್ಯೆ ಮುಂದೆ ಸಹ ಇವೆ, ಅಲ್ಲಿ ನೋಡ್ಬೋದು ಚಕ್ರೀಯವಾಗಿ ಬದಲಿಸಿ. ಸೊ ಈ ಒಂದು ಐಡಿಯಾನ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಸೊಲ್ಯೂಷನ್, ಕೊಟ್ಟಂತ ಒಂದು ಸಂಖ್ಯೆ 456, ಇದನ್ನ ಈ ರೀತಿ ಬರ್ಕೊಳ್ಳಿ, 4 5 6. ಓಕೆ, ಇನ್ನು ನೆಕ್ಸ್ಟ್ 4 ರಿಂದ 5ಕ್ಕೆ ಈ ರೀತಿ ಒಂದು ಬಾಣದ ಗುರುತನ್ನ ಹಾಕಿಕೊಳ್ಳಿ. ನೆಕ್ಸ್ಟ್ 5 ರಿಂದ 6ಕ್ಕೆ ಒಂದು ಬಾಣದ ಗುರುತು. ನೆಕ್ಸ್ಟ್ 6 ರಿಂದ 4ಕ್ಕೆ ಒಂದು ಬಾಣದ ಗುರುತು. ಈಗ ಚಕ್ರೀಯ ಸಂಖ್ಯೆಗಳು, ಮೊದಲಿಗೆ ಕೊಟ್ಟಂತ ಒಂದು ಸಂಖ್ಯೆನೇ ಬರ್ಕೊಂಡ್ಬಿಡಿ, 456. ಸೊ 4 5 6. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಸಂಖ್ಯೆಯನ್ನ 5 ರಿಂದ ಪ್ರಾರಂಭ ಮಾಡಬೇಕು. ಸೊ ಇದು 5 6 4, ಇದರ ಅರ್ಥ ಅದು 564. ಸೊ ಈಗ 5 ರಿಂದ ಪ್ರಾರಂಭ ಮಾಡಿದ್ರಲ್ಲ, ಈಗ ನೆಕ್ಸ್ಟ್ ಮಾಡೋಣ 6 ರಿಂದ ಪ್ರಾರಂಭ ಮಾಡೋಣ. 6 4 5 ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆಯಲ್ಲ. ಸೊ ಇದೇ ಚಕ್ರ. ಸೊ 6 4 5, 645. ಸೊ 6 ರಿಂದ ನಾವೀಗ ಸಂಖ್ಯೆನ ಬರೆದಿದ್ದೀವಿ. ಈಗ ಮತ್ತೆ 4 ರಿಂದ ಪ್ರಾರಂಭ ಮಾಡಿ, 4 5 6, ಇದರರ್ಥ 456. ಆದರೆ ಆ ಸಂಖ್ಯೆ ಈಗಾಗಲೇ ಬರೆದಿದ್ದೀವಿ, ಇದರರ್ಥ ಚಕ್ರ ಕಂಪ್ಲೀಟ್ ಆಯ್ತು. ಸೊ ಇದು 456 ಚಕ್ರೀಯ ಸಂಖ್ಯೆಗಳು. ತೀತಲ ಇದು ಎಂಟನೇ ಸಮಸ್ಯೆ. ಇದೇ ರೀತಿ ಇನ್ನೂ ಬಹಳಷ್ಟು ಸಮಸ್ಯೆಗಳಿವೆ. ಸೊ ಅದಕ್ಕಾಗಿ ಮುಂದಿನ ಎಲ್ಲಾ ವಿಡಿಯೋ ನೋಡೋದನ್ನ ಮರಿಬೇಡಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಎಲ್ಲಾ ವಿಡಿಯೋವನ್ನು ನೋಡ್ಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಬೆಲ್ ಐಕಾನ್ ಅನ್ನು ಒತ್ತಿರ್ಬೇಕು, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿರ್ಬೇಕು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.